Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಅಯ್ಯೋ ದೇವರೇ, ನನ್ನ ಲೈಫ್ ಅಲ್ಲಿ ಏನೆಲ್ಲಾ ನಡೀತಾ ಇದೆ. ಮೊನ್ನೆ ತಾನೇ ನಾನು ಏಜೆ ಬರಿ ಫ್ರೆಂಡ್ಸ್ ಅಂತ ಹೇಳ್ಕೊಂಡು ಓಡಾಡ್ತಿದ್ದೆ, ಪುಟ್ಟ ಹುಡುಗಿ ನಾನು. ಆದ್ರೆ ಈಗ ಏಜೆ ನನ್ನ ಹೆಂಡತಿಯಾಗಿ ಒಪ್ಪಿಕೊಂಡಿದ್ದು, ನಾನು ಏಜೆನ ಲವ್ ಮಾಡ್ತಿರೋದು, ನಾನು ಆಚೆ ಮಲ್ಕೊಂಡಿದ್ದೀನಿ ಅಂತ ಗೊತ್ತಾದಾಗ ಏಜೆ ನನ್ನ ಅವರ ರೂಮಿಗೆ ಕರ್ಕೊಂಡು ಹೋಗಿದ್ದು, ಸೀರೆ ಹಾಳಾಯ್ತು ಅಂತ ನನ್ನ ಕಣ್ಣೀರ್ ಹಾಕುವಾಗ ಏಜೆನೆ ಬಂದು ನನ್ನ ಕಣ್ಣೀರ್ ವರ್ಸಿ ಯಾವತ್ತು ಯಾರಿಗೂ ಅಂತರಾಕನ್ ಸೀರೆ ಕೊಡದೇ ಇರೋರು ನನಗೆ ಅಂತರಾಕನ್ ಸೀರೆ ಕೊಟ್ಟಿದ್ದು. ಅಬ್ಬಬ್ಬಬ್ಬಾ, ಏನಪ್ಪ ಇದು? ನನ್ನ ಮನಸ್ಸು ಉಯ್ಯಾಲೆ ತರ ತೂಕ್ತಾ ಇದೆ. ಇರ್ಲಿಲ್ಲ, ಒಬ್ಬೊಬ್ಳ ಮಾತಾಡ್ಕೊತಾ ಇದೀಯಾ? ಬನ್ನಿ ಅಜ್ಜಿ, ಕುತ್ಕೊಳ್ಳಿ. ಏನ್ ಮಾಡೋದು, ಈ ನಡುವೆ ಹಾಗೆ ಆಗೋಗ್ಬಿಟ್ಟಿದೆ. ಒಬ್ಳೇ ನಗ್ತೀನಿ, ಒಬ್ಳೇ ಮಾತಾಡ್ತೀನಿ, ಜೊತೆಗೆ ಒಬ್ರು ಇರ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಏನ್ ಮಾಡ್ಲಿ, ಗುರುಬಲ ಕೂಡ್ ಬರ್ಬೇಕಲ್ವಾ? ಅದು ಕೂಡ್ ಬರುತ್ತೆ ಬಿಡು, ಯೋಚನೆ ಮಾಡ್ಬೇಡ. ನಾನೇನ್ ಯೋಚನೆ ಮಾಡ್ತಿಲ್ಲಪ್ಪ. ಕಳ್ಳಿ ಕಣೆ ನೀನು. ಬಿಡೋ, ಈಗ ನಾ ಬಂದಿದ್ದು ಬೇರೆ ಏನೋ ಹೇಳ್ಬೇಕು ಅಂತ. ಹೇಳಿ ಅಜ್ಜಿ. ಅದನ್ನ ಹೇಳಕ್ಕೂ ಬದ್ಲು ಹತ್ರ ಬಾ ಇಲ್ಲಿ, ಹತ್ರ ಬಾ. ಅಂತರ ಸೀರೆಯಲ್ಲಿ ನೀ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ? ನನ್ನ ದೃಷ್ಟಿನ ತಾಗ್ಬಿಡ್ತು ನಿಂಗೆ. ನಿಜನ ಅಜ್ಜಿ? ಕೇಳ್ತಿಯಲ್ಲೇ, ನೀನು ರಾಮ್ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದ್ ಕ್ಷಣ ನನ್ಗೆ ಅಂತರಾನೇ ಬಂದ್ಬಿಟ್ಲೇನೋ ಅಂತ ಅನಿಸ್ಬಿಡ್ತು ಗೊತ್ತಾ? ಹೌದಾ ಅಜ್ಜಿ? ಅಂತರ ಸೀರೆ ನಿನ್ಗೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯ. ನನಗಂತೂ ಖುಷಿಗೆ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನನ್ನ ಮಗ ಅಂತರ ಹೋಗಿರೋದನ್ನ ಒಪ್ಕೋತಾ ಇಲ್ಲ. ಆ ನಿಜಾನ ಅರ್ಗಿಸ್ಕೊಳಕ್ಕೆ ಅವನು ಎಷ್ಟು ಒದ್ದಾಡ್ತಿದ್ದಾನೆ ಗೊತ್ತಾ? ನನ್ನ ಮನಸಾರ ಒಂದು ನಿಜ ಹೇಳ್ತೀನಿ ಕೇಳು. ಅಂತರ ನನ್ನ ಮಗನ ನನಗಿಂತ ಚೆನ್ನಾಗಿ ನೋಡ್ಕೊಳ್ಳೋಳು. ಹಾಗೆಲ್ಲ ನನಗೆ ನಾ ಕಣ್ಮುಚ್ಚಿದ್ರು ಪರವಾಗಿಲ್ಲ, ನನ್ನ ಮಗನ ನೋಡ್ಕೊಳ್ಳೋಕ್ಕೆ ಅಂತರ ಇದ್ದಾಳೆ ಅನ್ನೋ ಧೈರ್ಯ ಇತ್ತು. ಆದರೆ ಅವಳು ಹೋದ್ಮೇಲೆ ನನ್ನ ಮಗ ಒಂಟಿ ಆಗ್ಬಿಡ್ತಾನೆ, ಅವನ ಗತಿ ಏನಪ್ಪ, ಯಾರು ಇವನ ನೋಡ್ಕೋತಾರೇನೋ ಕೊರಕ್ ಶುರುವಾಗಿ ಹೋಯ್ತು. ಆದರೆ ನೀನ್ ಬಂದ್ಮೇಲೆ ನನ್ಗೆ ಆ ಥರ ಯಾವ ಭಯನೂ ಇಲ್ಲ. ಅಂತರಾನೇ ನಿನ್ ರೂಪದಲ್ಲಿ ಬಂದಿದ್ದಾಳೆ ಅಂತ ಅನ್ನಿಸ್ಬಿಡ್ತು. ನೀಲ, ನೀನ್ ಯಾವಾಗ್ಲೂ ನನ್ನ ಮಗನ ಜೊತೆ ಹೀಗೆ ಇದ್ಬಿಡು. ಅಜ್ಜಿ, ನಿಮಗೆ ನನ್ನ ಮನಸ್ಸಿನ ಮಾತು ಹೇಳಲ್ಲ. ನೀವು ಈ ಭಯ ಎಲ್ಲ ಬಿಟ್ಬಿಡಿ. ಇನ್ಮೇಲೆ ಅವ್ರು ನಿಮ್ ಮಗ ಅಲ್ಲ, ನನ್ನ ಗಂಡ. ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನೀವು ಆರಾಮಾಗಿರಿ. ಅಜ್ಜಿ, ನನಗೊಂದು ಸಣ್ಣ ಕೆಲಸ ಇದೆ, ನಾನು ಮುಗಿಸ್ಬಿಟ್ಟು ಬರ್ತೀನಿ ಆಯ್ತಾ? ಬಾಯ್. ನಿಜ ಹೇಳ್ತಿದ್ದೀನಿ ಅಕ್ಕ, ಅಜ್ಜಿ ಇವತ್ತು ನನ್ನ ನೋಡಿದ್ಮೇಲೆ ಅಂತರಾನ ನಿನ್ನ ರೂಪದಲ್ಲಿ ಬಂದಿದ್ದಾಳೆ ಅಂತ ಹೇಳಿದಾಗ, ನನ್ನಲ್ಲಿ ನಿಮ್ಮನ್ನ ನೋಡಿದಾಗ ನನಗೆ ಸ್ಥಾನಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಅಂತ ಅನ್ಸ್ಬಿಡ್ತು. ನಂಗೆ ಯೋಗ್ಯತೆ ಇದೆಯಾ, ನಿಮ್ಮ ಸ್ಥಾನನ ಈ ಮನೆಯಲ್ಲಿ ಮುಂದುವರ್ಸ್ಕೊಂಡು ಹೋಗ್ತೀನೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಆದರೆ ಯಾವತ್ತು ಬಯಸ್ದೆ ಇರೋ ಸ್ಥಾನನ ನೀವಾಗ ನೀವೇ ನನಗೆ ಕೊಡ್ತಾ ಇದ್ದೀರಾ. ಅಜ್ಜಿ ಕೊಟ್ಟಿದ್ದ ಸೀರೆ ಹಾಳಾಗಿ ಮುಂದೆ ಮಾಡಬೇಕು ಅಂತ ನಾನು ಯೋಚನೆ ಮಾಡುವಾಗ, ನಿಮ್ಮ ಸೀರೆ ಕೊಡಬೇಕು ಅಂತ ಏಜೆ ಮನಸ್ಸಲ್ಲಿ ಭಾವನೆ ಬರೆಸಿದ್ದು ನೀವೇ ಅನ್ಸುತ್ತೆ ಅಲ್ವಾ? ಅನ್ಸೋದೇನು, ನೀವೇ ಆ ಭಾವನೆನ ಬರ್ಸಿರ್ತೀರಾ. ಒಂದು ವರ್ಷ ಆಗ್ತಾ ಬಂತು, ಆದರೆ ಯಾವತ್ತು
ನಾನು ಏಜನ ಪ್ರೀತಿಸ್ತೀನಿ ಅನ್ನೋ ಭಾವನೆ ನಂಗೆ ಬಂದಿರಲಿಲ್ಲ. ಆದರೆ ಈಗ ಅವರಿಲ್ಲದೆ ಬದುಕೋಕೆ ಆಗಲ್ಲ ಅನ್ನೋ ಮಟ್ಟಿಗೆ ನಾನು ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಲ್ಲಿ ಈ ಭಾವನೆ ತುಂಬಿದ್ದು ನೀವೇ ಇರ್ಬೋದು. ಅದಕ್ಕೆ ಅಕ್ಕ ಇವತ್ತು ನಾನು ನಿಮಗೆ ಒಂದು ಮಾತು ಕೊಡ್ತಾ ಇದ್ದೀನಿ. ಇನ್ಮೇಲಿಂದ ಈ ಮನೆಯಲ್ಲಿ ನಿಮ್ಮ ಸ್ಥಾನನ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ನೀವು ಏಜೆನ ಎಷ್ಟು ಪ್ರೀತಿ ಮಾಡಿದ್ರೋ ಅದಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ. ನೀವು ಅಂತರ ಆಗಿ ಅಭಿನ ನೋಡ್ಕೋತಾ ಇದ್ರಿ, ನಾನು ಲೀಲಾ ಆಗಿ ಅಭಿರಾಮ್ ಜೈಶಂಕರ್ನ ನೋಡ್ಕೋತೀನಿ. ನಾನು ಅವ್ರಿಗೋಸ್ಕರನೇ ಬದುಕ್ತೀನಿ. ಇದುವರೆಗೂ ಅವ್ರು ನಿಮಗೆ ಅಭಿ ಆಗಿದ್ರು, ಇನ್ಮೇಲಿಂದ ನನಗೆ ಅಭಿರಾಮ್ ಜೈಶಂಕರ್ ಅಂದರೆ ನನ್ನ ಗಂಡ ಆಗಿರ್ತಾರೆ. ಏಜೆ ನನ್ನ ಪ್ರೀತಿನ ಒಪ್ಕೋಬೇಕು. ನನ್ನಂಥ ಎಡವಟ್ಟು ಮನಸ್ಸಲ್ಲಿ ಪ್ರೀತಿನ ಬರ್ಸಿರೋ ನೀವು ಏಜೆ ಮನಸ್ಸಲ್ಲಿ ನನಗೋಸ್ಕರ ಒಂದು ಸ್ಥಾನ ಕೊಡ್ಸಲ್ವಾ? ಕೊಡಿಸ್ತೀರ ಅಲ್ವಾ? ಅದಕ್ಕೆ ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತು, ಹೇಳ್ಕೊಂಡೆ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀರ ಅಲ್ವಾ? ಪ್ಲೀಸ್ ಇರಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.